ಅಣ್ಣ ನೋಡೋಣ ಏನಂದ್ರೆ ನನಗೆ ಸಂಪಾದನೆ ಬೇಕು ಯಾರಿಗೆ ನಮ್ಮನ್ನ ಫ್ರೀ ಇದು ಮಾಡ್ತಾರೆ ಅವ್ರು ಬರಬೇಕು ಯಾರು ಬರ್ರೇನೋ ನಮಗೆ ಫ್ರೀ ಅಷ್ಟೇ ಬೇರೆ ಏನಿಲ್ಲ ಯಾರೂ ಬರಲಿ ಇವರು ಇವರು ಅಂತ ಹೇಳಲ್ಲ ನಾವು ಯಾರೂ ಬರಲಿ ನಮ್ಮ ಇದಕ್ಕೆ ಫ್ರೀ ಇರಬೇಕು ನಾವು ಎಲ್ಲ ಒಳ್ಳೆ ಇರಬೇಕು ಮಾಡಲೇಬೇಕು ಮಾಡಬೇಕು ಮೋದಿಯವರು ಬಂದು 10 ವರ್ಷ ಆಯ್ತು ಅವ್ರು ಬಂದ ಮೇಲೆ ಏನಾದ್ರು ಚೇಂಜಸ್ ಆಗಿದೆ ಡೆವಲಪ್ ಮಾಡಿದಾರಾ ಅಂತ ಏನು ಚೇಂಜಸ್ ಆಗಿದೆ ಅಣ್ಣ ಚೇಂಜಸ್ ಏನಾಗಿದೆ ಹೇಳಿ ಎಲ್ಲ ಕಷ್ಟನಲ್ಲಿ ಇರೋದು ಮಾಡ್ತಾರಾ 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 ಅಂತ ಹೇಳ್ತಾರೆ ಏನು ಮಾಡ್ತಾ ಇದ್ದಿಲ್ಲ ಏನು ನಾನೇ ಕಷ್ಟ ಮಾಡಿ ಏನು ಒಂದು ಫಸ್ಟ್ ಒಂದು 1,000 1,500 ರೂಪಾಯಿ ಮಾಡ್ತಾ ಇದ್ರು ಇವಾಗ 300 400 ರೂಪಾಯಿ ಬೆಳಗಿಂದ ಸಾಯಂಕಾಲ ಗಂಟ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಏನಾಗಿದೆ ಏನು ಚೆನ್ನಾಗಿ ಆಗಿದೆ ಹೇಳಿ ನೀವೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಫ್ರೀ ಕೊಟ್ಟಿದೆಯಲ್ಲ ಫ್ರೀ ಗ್ಯಾರಂಟಿಗಳು ಇದೆಲ್ಲ ಬಡವರಿಗೆ ಅನುಕೂಲ ಆಗ್ತಿದೆ ಎಲ್ಲರೂ ಸ್ವಲ್ಪ ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ಲೈಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಇದು ಮಾಡ್ದ ಒಂದು 4-5 ಇದು ಬಿಟ್ಟಿದ್ದಾರೆ ಸ್ಕೀಮು ಅದು ಸ್ವಲ್ಪ ಫ್ರೀ ಇದ್ದಾರೆ ಜನಗಳಿಗೇನು ಸ್ವಲ್ಪ ಆರಾಮಾಗಿದ್ದಾರೆ ಅವರು ಎಲ್ಲ ಬಡವರಿಗೆಲ್ಲ ಅನುಕೂಲ ಆಗ್ತಿದೆ ಅಂತೀರಾ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ರಾಹುಲ್ ಗಾಂಧಿ ಆಗಬೇಕಾ ಮೋದಿ ಆಗಬೇಕಾ ಅವರು ಬೇರೆ ಯಾರಾದರೂ ಚೆನ್ನಾಗಿರುತ್ತೆ ನಿಮ್ಮ ಪ್ರಕಾರ ನಾವು ಇವರವ್ರವ್ರೆ ಅಂತ ಹೇಳೋಕ್ಕಾಗಲ್ಲಣ ಯಾರೂ ಆಗಲಿ ಚೆನ್ನಾಗಿ ಮಾಡಬೇಕಣ್ಣ ಅಷ್ಟೇ ಬೇರೆ ಏನಿಲ್ಲ ಇವಾಗ ಸದ್ಯಕ್ಕೆ ರಾಹುಲ್ ಗಾಂಧಿನೇ ಮಾಡ್ತಾರೆ ಚೆನ್ನಾಗಿ ಅವ್ರು ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅವ್ರು ಬಂದ್ರೇನು ನಮಗೆ ಏನಿಲ್ಲ ಚೆನ್ನಾಗಿ ಮಾಡಬೇಕು ಬೇರೆ ಏನಿಲ್ಲ ಏನೋ ಅವ್ರ ಜಾತಿ ಈ ಜಾತಿ ಈ ಜಾತಿ ಅಂತಲ್ಲ ಜಾತಿ ಎಲ್ಲ ಜಾತಿ ಒಂದೇ ಹಾಂ ಎಲ್ಲರಿಗೆ ಒಂಥರ ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಅವರು ನಾನು ಅದೇ ಇದು ಮಾಡೋದು ಬೇರೆ ಏನಿಲ್ಲ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಅದು ಅವ್ರು ಇವ್ರು ಬಂದ್ರೇನೋ ಅದೇ ಆಗೋದು ಅವ್ರು ಬಂದ್ರೇನೋ ಅದೇ ಆಗೋದು ಏನು ಯಾರೂ ಬರಲಿ ನಮ್ಮ ಇದಕ್ಕೆ ಕರ್ನಾಟಕಕ್ಕೆ ಒಳ್ಳೇದು ಮಾಡಿದ್ರೆ ಸಾಕು ಒಳ್ಳೆ ಕೆಲಸ ಮಾಡಿದ್ರೆ ಸಾಕು